ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆಯೇ ನಾನಿವತ್ತು ಟಿ ಆರ್ಸ್ ಜುವೆಲರ್ಸ್ಗೆ ಬಂದಿದ್ದೀನಿ. ಇದು ಮೈಸೂರಿನಲ್ಲಿದೆ. ಮೈಸೂರಿನಲ್ಲಿ ಎಲ್ಲಿ ಅಂದರೆ ಪಡ್ವಾರಳ್ಳಿ ವಿನಾಯಕ್ ನಗರಲ್ಲಿ ಈ ಜ್ಯುವೆಲರಿ ಶಾಪ್ ಬರುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲರಿಗಳದ್ದು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಬನ್ನಿ. ಹಾಗಿದ್ರೆ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರ ವೆಯ್ಟ್ ಬಂದು 10 grams ಇದೆ. ಇದನ್ನು ನಾವು ತೋಳು ಬಂದಿ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಚೋಕರ್ ಥರನೂ ಯೂಸ್ ಮಾಡ್ಬೋದು. ಮೊದಲೆಲ್ಲ ಇದನ್ನು 25 grams ಮಾಡ್ತಾಯಿದ್ರು, ಆದರೆ ಇವಾಗ 10 gramsಲ್ಲೇ ಕೂಡ ಈ ಥರ ಡಿಸೈನಲ್ಲಿ ನಮಗೆ ಚೋಕರ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಕೂಡ, ಹಾಗೆಯೇ ಲೈಟ್ ವೆಯ್ಟ್ ಅಂತಲೂ ಕೂಡ ಹೇಳ್ಬೋದು. ನಾನು ನಿಮಗೆ ಇವಾಗ ಮುತ್ತುನ್ ಸರದಲ್ಲಿ ಮಾಡಿರೋವಂತಹ ಚೋಕರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮುತ್ತುನಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಡಾಲರ್ ಬಂದು ಈ ರೀತಿ ಇದೆ. ನಾನು ನಿಮಗೆ ಕೂತಿರುವಂತಹ ಲಕ್ಷ್ಮೀ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ನಾನೊಂದು ಸಜೆಸ್ಟ್ನ ಮಾಡ್ತಾ ಇದ್ದೀನಿ, ಏನಪ್ಪ ಅಂತ ಅಂದರೆ, ಯಾರಾದ್ರೂ ಯಾವುದೇ ಥರದ ಡಾಲರ್ ತೊಗೋಬೇಕಿದ್ರೆ, ಪೆಂಡೆಂಟ್ನ ಮಾಡಿಸ್ಕೋಬೇಕಿದ್ರೆ ಕೂತಿರುವಂತಹ ಲಕ್ಷ್ಮೀ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆಯೇ ಬ್ಯಾಕ್ ಸೈಡಲ್ಲಿ ಈ ರೀತಿ ಇದೆ. ಇದರಲ್ಲಿ ನಿಮಗೆ ತುಂಬಾ ಡಿಸೈನ್ಸಲ್ಲೆಲ್ಲ ಡಾಲರ್ಗಳು ಸಿಗುತ್ತೆ, ಅದನ್ನು ತೊಗೊಂಡು ನೀವು ಈ ಥರ ಚೋಕರ್ಗಳನ್ನ ಮಾಡಿಸ್ಕೋಬೋದು. ನೋಡಿ ಡಾಲರ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ 5 gramsಲ್ಲಿ ಈ ಥರ ಡಾಲರ್ಗಳನ್ನ ನೀವು ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ನಿಮ್ಗೆ ಇವಾಗ ಲಾಂಗ್ ಹಾರನ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಡಿಸೈನ್ಸು. ಇದರ ವೆಯ್ಟ್ ಬಂದು 30 grams. ಜ್ಯುವೆಲರಿ ಶಾಪ್ ಅವ್ರು ಹೇಳಿದ್ದು ಮೊದಲೆಲ್ಲ ಈ ಥರ ಸರಗಳನ್ನ ಮಾಡಬೇಕಂತ ಅಂದರೆ 50 gram 60 gram ಆಗ್ತಾ ಇತ್ತು, ಆದರೆ ನಾವು ಇವಾಗ 30 gramಲ್ಲಿ ಈ ಥರ ಸರಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬಂದು. ಹಾಗೆ ಬ್ಯಾಕಲ್ಲಿ ದಾರಗಳನ್ನೂ ಹಾಕಿಸ್ಕೋಬೋದು, ಇಲ್ಲ ಅಂತ ಅಂದರೆ ಚಿನ್ನದ ಚೈನ್ ಕೂಡ ಹಾಕಿಸ್ಕೋಬೋದು. ಆಪ್ಷನ್ ನಮಗೆ ಬಿಟ್ಟಿದ್ದು. ನೋಡಿ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿ. ಇದರಲ್ಲಿ ನಮಗೆ ಇನ್ನು 2-3 ಡಿಸೈನ್ಸ್ನು ಕೂಡ ತೋರಿಸಿದ್ರು, ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ, ಹಾಗೆ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಬಳೆನೂ ಕೂಡ ನಮಗೆ ತೋರಿಸಿದ್ರು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಬಳೆದು ಡಿಸೈನ್ಸು. ಇದರ ವೆಯ್ಟು ಕೂಡ 30 grams. ಇದರಲ್ಲಿ ನಮಗೆ ಕಡಿಮೆ ಗ್ರಾಮ್ಸ್ದು ಬೇಕು ಅಂತ ಅಂದ್ರೂ ಬಳೆಗಳು ಜ್ಯುವೆಲರಿ ಶಾಪಲ್ಲಿ ಸಿಗುತ್ತೆ, ನೀವು ಹೋಗಿ ನೋಡ್ಬೋದು. 10 gramsಿಂದನೂ ಕೂಡ ನಮಗೆ ಬಳೆಗಳೆಲ್ಲ ಸಿಗುತ್ತೆ. ಡಿಸೈನ್ಸು ಕೂಡ ತುಂಬಾ ಇದೆ ಶಾಪಲ್ಲಿ, ನೋಡ್ಬೋದು ಹೋಗಿ ನೀವು. ಹಾಗೆ ನಾನು ನೆಕ್ಸ್ಟು ನಾನು ನಿಮಗೆ ಕಡಿಮೆ ಗ್ರಾಮ್ಸಲ್ಲಿ ಮಿಡಲ್ ಸರಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ ಇದರ ವೆಯ್ಟ್ ಬಂದು 16 grams ಇದೆ. ಪಿಕಾಕ್ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ ಡಿಸೈನು. 16 grams ಇನ್ನ ಒಂದು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದು ಕೂಡ 16 gramsೇ, ತುಂಬಾ ಚೆನ್ನಾಗಿದೆ ಡಿಸೈನು. ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಾನು ಲಕ್ಷ್ಮೀ ಡಿಸೈನಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು 20 grams ಇದೆ. ಲಕ್ಷ್ಮೀ ಡಿಸೈನ್ಸ್ ಬಂದಿದೆ, ಹಾಗೆಯೇ ಒಂದೊಂದು ರೆಡ್ ಹರಳು ಕೂಡ ಹಾಕಿದ್ದಾರೆ. ಚಿಕ್ಕ ಚಿಕ್ಕದು ಲಕ್ಷ್ಮೀ ಡಿಸೈನ್ಸಲ್ಲೇ ಫುಲ್ ಸರನ ಮಾಡಿದ್ದಾರೆ. ಇದು ಬಂದು 20 grams ಇದೆ, ತುಂಬಾ ಚೆನ್ನಾಗಿದೆ ಡಿಸೈನ್ಸು. ಇದರಲ್ಲಿ ಇನ್ನೊಂದು ಡಿಸೈನ್ಸ್ನೂ ಅವ್ರು ತೋರಿಸಿದ್ರು, ನೋಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ಸ್. ಹಾಗೆ ನೀವು ಬೇಕಿದ್ರೆ ಇದನ್ನು ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಮಿಡಲ್ ಸರ ಥರನೂ ಹಾಕ್ಕೋಬೋದು. ಇದರಲ್ಲಿ ತುಂಬಾ ಡಿಸೈನ್ಸಲ್ಲಿ ನಮಗೆ ಸರಗಳು ಸಿಗುತ್ತೆ, ತೊಗೋಬೋದು. ಎಲ್ಲ ಬಂದು ಲೈಟ್ ವೆಯ್ಟ್ ಸರಗಳನ್ನೇ. ನಾನು ನಿಮಗೆ ಇನ್ನು ಒಂದು 4-5 ಡಿಸೈನ್ಸ್ನ ತೋರಿಸ್ತೀನಿ. ನೋಡಿ ನೆಕ್ಲೆಸ್ ಡಿಸೈನ್ಸೇ ತುಂಬಾ ಚೆನ್ನಾಗಿದೆ ಅದು ಕೂಡ. ಇದು ಬಂದು 1st 1. ಈ ನೆಕ್ಲೆಸ್ ವೆಯ್ಟ್ ಬಂದು 25 grams ಇದೆ. ಡಿಸೈನ್ಸ್ ಬಂದು ಈ ರೀತಿ ಇದೆ, ನೀವು ನೋಡ್ಬೋದು. ಲಕ್ಷ್ಮೀ ಡಿಸೈನ್ನಲ್ಲಿ ಮಾಡಿದ್ದಾರೆ, ಹಾಗೆಯೇ ಅಲ್ಲಲ್ಲೇ ಒಂದು ಫ್ಲವರ್ಗಳನ್ನ ಹಾಕಿ ಸ್ಟೋನ್ಗಳನ್ನೂ ಹಾಕಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಇದು, ಇದು ಕೂಡ ಲಕ್ಷ್ಮೀ ಡಿಸೈನ್ಸೇ. ಹಾಗೆಯೇ ಕೂತಿರುವಂತಹ ಲಕ್ಷ್ಮೀ ಡಿಸೈನ್ಸಲ್ಲೇ ನೆಕ್ಲೆಸ್ಗೆಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬಂದು. ಇದರ ವೆಯ್ಟ್ ಬಂದು 20 grams. ಇದರಲ್ಲಿ ಇನ್ನೊಂದು ಡಿಸೈನ್ಸ್ನು ಕೂಡ ನಮಗೆ ತೋರಿಸಿದ್ರು, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ಬಂದು ಈ ನೆಕ್ಲೆಸ್, ಇದು ಕೂಡ ತುಂಬಾ ಚೆನ್ನಾಗಿದೆ, ಫುಲ್ ಲಕ್ಷ್ಮೀ ಡಿಸೈನ್ಸಲ್ಲೇ ಮಾಡಿದ್ದಾರೆ. ಇದರ ವೆಯ್ಟ್ ಬಂದು 25 grams ಇದೆ. ಹಾಗೆಯೇ ಹಾರ್ಟ್ ಶೇಪಲ್ಲಿ ಡಿಸೈನ್ಸ್ ಎಲ್ಲ ಬಂದಿದೆ, ಅದರೊಳಗೊಡಲು ಕೂಡ ಚಿಕ್ಕ ಚಿಕ್ಕದ ಲಕ್ಷ್ಮೀ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಇನ್ನೊಂದು ಡಿಫ್ರೆಂಟ್ ಆದಂತಹ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇದೆಲ್ಲ ಬಂದು ಚಿಕ್ಕ ಚಿಕ್ಕದು ಪಿಕಾಕ್ ಡಿಸೈನ್ ಮಾಡಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರ ವೆಯ್ಟ್ ಬಂದು 20 grams.
ನಾನು ನಿಮಗೆ 4 ನೆಕ್ಲೆಸ್ ಡಿಸೈನ್ಸ್ನ ತೋರಿಸ್ದೆ. ಇದರ ವೆಯ್ಟ್ ಬಂದು 25 grams ಇದೆ, ಇದರ ವೆಯ್ಟು ಕೂಡ 25 grams. ನಾನು ಎರಡೆರಡು ಸಾರಿ ನಿಮಗೆ ಹೇಳ್ತಾ ಇದ್ದೀನಿ ಅದರದ್ದು ವೆಯ್ಟ್ ಎಲ್ಲ. ಇದರ ವೆಯ್ಟ್ ಬಂದು 20 grams. ನೆಕ್ಸ್ಟ್ ನಾನು ನಿಮಗೆ ಒಂದು ಲಾಂಗ್ ಹಾರನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಿಕಾಕ್ ಡಿಸೈನ್ಸಲ್ಲಿದೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಒಂದೊಂದು ಮುತ್ತುಗಳನ್ನು ಕೂಡ ಹಾಕಿದ್ದಾರೆ. ಇವಾಗ ಯಾರಿಗಾದ್ರೂ ಪೂರ್ತಿ ಚಿನ್ನದ ಸರದಲ್ಲೇ ಲಾಂಗ್ ಹಾರನ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ಥರ ಮುತ್ತಿನ ಸರದಲ್ಲೂ ಕೂಡ ನೀವು ತೊಗೋಬೋದು, ತುಂಬಾ ಚೆನ್ನಾಗಿದೆ. ಇದರ ವೆಯ್ಟ್ ಬಂದು 40 grams ಆಗುತ್ತೆ. ಆದರೆ ಅದರಲ್ಲಿ ಮುತ್ತುಗಳನ್ನೆಲ್ಲ ಲೆಸ್ ಮಾಡಿದ್ರೆ ನಮಗೆ 29 gramsಲ್ಲಿ ಈ ಸರನ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್. ಹಾಗೆ ನಿಮಗೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಲಾಂಗ್ ಹಾರನ ತೋರಿಸಿದ್ದೆ, ಅದರಲ್ಲಿ ಇನ್ನೂ ಎರಡು ಡಿಸೈನ್ಸ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಅದೇ ಡಿಸೈನ್ಸ್ ಇದು, ಏನು ನೋಡ್ತಾ ಇದ್ದೀರಾ ಲಕ್ಷ್ಮೀ ಡಿಸೈನ್ಸ್. ಇವೆರಡೂ ಬಂದು 30 gramsಲ್ಲಿ ಮಾಡಿದ್ದಾರೆ. ಡಿಸೈನ್ಸ್ ಬಂದು ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಈ ಮೂರು ಸರಗಳನ್ನ ನಾನು ಒಟ್ಟಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾರಿಗಾದ್ರೂ ಈ ಡಿಸೈನ್ಸ್ ಇಷ್ಟ ಆಯಿತು ಅಂದರೆ ಮಾಡಿಸ್ಕೋಬೋದು, ತುಂಬಾ ಚೆನ್ನಾಗಿದೆ. ಇಷ್ಟು ಬಂದು ಲೈಟ್ ವೆಯ್ಟ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಈ ಡಿಸೈನ್ಸ್ಗಳು ಇಷ್ಟ ಆಯಿತು ಮಾಡಿಸ್ಕೋಬೇಕು ಅನ್ನೋರಿದ್ದರೆ ಈ ಜ್ಯುವೆಲರಿ ಶಾಪ್ದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಹಾಕಿರ್ತೀನಿ, ಫೋನ್ ಮಾಡಿ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ನಿಮಗೆಲ್ಲ ಈ ಡಿಸೈನ್ಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.